ಈಗ ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರಿಗೆ ಸುಮಾರು 40-50 ಭಾಗ ಶುಭ ಫಲವನ್ನು ನೀವು ಖಂಡಿತ ನಿರೀಕ್ಷಿಸ್ಬೋದು. ನೋಡಿ, ಶನಿ ಬಲ ಇದೆ, ಗುರು ಬಲ ಇಲ್ಲಾಂದ್ರೆ ನಿಮಗೆ ಶನಿ ಬಲ ಇದೆ, ಆರೋಗ್ಯದ ವಿಚಾರದಲ್ಲಿ ಅನುಕೂಲ ಇದೆ, ಸಂತೋಷ, ಶತ್ರುನಾಶ, ಸೌಖ್ಯವೃದ್ಧಿ, ಧೈರ್ಯ, ಪ್ರಗತಿ, ಧನಲಾಭ. ನೋಡಿ, ಬಂಧು ನೋಡಿ, ಯಾರಿಗೆ ವಾಹನ ಖರೀದಿ ಮಾಡೋಂಥವ್ರು, ಫೋರ್ ವೀಲರು ಅಥವಾ ಟೂ ವೀಲರು ಅಥವಾ ಮನೆ ಖರೀದಿ ಮಾಡೋಂಥವ್ರು, ಅಪಾರ್ಟ್ಮೆಂಟ್ ಖರೀದಿ ಮಾಡ್ಬೇಕನ್ನೋರು, ಖಂಡಿತ ತುಂಬ ಚೆನ್ನಾಗಿದೆ. ಜೊತೆಗೆ ಹೊರಗಡೆ ಹೋಗುವಂಥದ್ದು, ಸುತ್ತಾಡಬೇಕು, ಟ್ರಿಪ್ಗಳು ಹೋಗುವಂಥದ್ದು ಮತ್ತು ಪ್ರವಾಸಗಳು ಹೋಗ್ಬೇಕಂತ ತುಂಬ ದಿವಸದಿಂದ ಅಂದ್ಕೊಂಡಿರೋರು, ಖಂಡಿತ ಈ ವಾರದಲ್ಲಿ, ಈ ತಿಂಗಳಲ್ಲಿ ಪ್ರಯತ್ನ ಪಟ್ಟರೆ ಈ ವಾರದಲ್ಲಿ ಖಂಡಿತ ನೀವು ಹೋಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನೋಡಿ, ನೆಗೆಟಿವ್ ಅಂತ ಬಂದಾಗ ಸ್ವಲ್ಪ ಮಟ್ಟಿಗೆ ಲಗ್ನದಲ್ಲಿ ಇರುವಂಥ ಕೇತು, ರಾಹು ಕೇತು ಇದೆ. ನೋಡಿ, ಸುಮಾರು ಹೇಳಿದ್ದೀನಿ, ಮಾಟ ಮಂತ್ರಗಳು ಯಾವ ಟೈಮಲ್ಲಿ ಆಗುತ್ತೆ ಅಂದರೆ, ನಿಮ್ಮ ಜಾತಕದಲ್ಲಿ ನೋಡಿ ರಾಹು ಕೇತುಗಳ ಸಂಬಂಧ ಬಂದರೆ ತುಂಬ ತೊಂದರೆ ಆಗುತ್ತೆ. ನೋಡಿ, ಕೇಂದ್ರಗಳಲ್ಲಿ ನಿಮಗೆ ರಾಹು ಕೇತುಗಳಿದ್ದರೆ ಅಂದರೆ 1, 4, 10, 7 ಕೇಂದ್ರ ಸ್ಥಾನದಲ್ಲಿ ರಾಹು ಕೇತು ಸಂಬಂಧ ಬಂದರೆ ಖಂಡಿತ ಸ್ವಲ್ಪ ಮಟ್ಟಿಗೆ ಮಾಟ ಮಂತ್ರದ ಪ್ರಯೋಗ ನಡೆದಿರುತ್ತೆ. ಅದರಲ್ಲೂ ನೋಡಿ, ಲಗ್ನದಲ್ಲೇ ರಾಹು ಕೇತು ಬಂದರೆ ಏನಾಗುತ್ತೆ ಅಂದರೆ, ತುಂಬ ಮಟ್ಟಿಗೆ ಏನಂದರೆ ಮಾಟ ಮಂತ್ರ ಯಾರೋ ಮಾಡಿಸಿರುವಂಥದ್ದು. ನೋಡಿ, ಇವಾಗ ನಿಮಗೆ ಜ್ಯೋತಿಷ್ಯದಲ್ಲಿ ಎಷ್ಟೋ ಜನ ನಂಬಲ್ಲ, ಆದರೆ ಇವಾಗ ವೃಶ್ಚಿಕ ರಾಶಿಯವ್ರಿಗೆ ಈ ಒಂದು ತಿಂಗಳು ತುಂಬ ತೊಂದರೆ ಆಗುತ್ತೆ. ಸೊ ಯಾರೋ ಮಾಡಿಸಿರುವಂಥದ್ದು, ದಾಟಿರುವಂಥದ್ದು, ಅಥವಾ ನಿಮಗೆ ಯಾರಾದರೂ ಮಾಟ ಮಂತ್ರ ಪ್ರಯೋಗಗಳು ಮಾಡಿರುವಂಥದ್ದು, ಅಥವಾ ಕಾಯಿಲೆಗೆ ತುಂಬ ಬೀಳೋಂಥದ್ದು, ತುಂಬ ಆರೋಗ್ಯದಲ್ಲಿ ವ್ಯತ್ಯಾಸ ತುಂಬ ಕಾಣ್ತಾ ಇದೆ. ಸೊ ಅದರಿಂದ ಕುಜಶಾಂತಿ, ಅದು ಕೇತು ಶಾಂತಿ ಮಾಡೋದು ಉತ್ತಮ. ಜೊತೆಗೆ ನೋಡಿ, ಲಗ್ನಾಧಿಪತಿಯಿಂದ ಕುಜನ ಒಂದು ಆರಾಧನೆ ಮಾಡಿ. ಮೇನು ಮುಖ್ಯವಾಗಿ ಶನಿ ತುಂಬ ಚೆನ್ನಾಗಿದೆ, ಬುಧ ಗುರು, ಬುಧ ಶುಕ್ರ ತುಂಬ ಚೆನ್ನಾಗಿದೆ ನಿಮ್ಮ ಜಾತಕಕ್ಕೆ. ನೋಡಿ, ಮುಖ್ಯವಾಗಿ ಹೇಳೋದಲ್ಲ, ಕೇತು ಶಾಂತಿ, ಓಂ ಗಂ ಗಣಪತಿ ಏನ್ ನಮಃ. ಪ್ರತಿನಿತ್ಯ ನೋಡಿ, ಇನ್ನೂ 1 ವರ್ಷ ಮೇಲಿರುತ್ತೆ ನಿಮಗೆ, 1 ವರ್ಷ ತನಕ ನಿಮಗೆ ಗಣೇಶನೊಂದು ಪ್ರಾರ್ಥನೆ ಮಾಡೋದು ಮರಿಬೇಡಿ. ಖಂಡಿತ ಋಷಿ ರಾಶಿಯವರಿಗೆ ಈ ಮಂತ್ರವನ್ನು ಪ್ರತಿನಿತ್ಯ ಹೇಳೋದ್ರಿಂದ ನೀವು ಮಾಡೋಂಥ ಕೆಲಸ ಕಾರ್ಯಗಳಲ್ಲಿ ತಕ್ಕ ಮಟ್ಟಿಗೆ ಒಂದು ಅನುಕೂಲ ಆಗುತ್ತೆ. ಖಂಡಿತ ಮಾಡಿ, ಇದನ್ನು ಮಂತ್ರನ ಪ್ರತಿನಿತ್ಯ ಪಠಿಸಿ.